ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಕ್ಷೇತ್ರ ಸೇರಿದಂತೆ ರಾಜ್ಯದ 28 ಕ್ಷೇತ್ರಗಳಲ್ಲೂ ಬಹುಜನ ಸಮಾಜವಾದಿ ಪಕ್ಷವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲಿದೆ ಅಂತ ಪಕ್ಷದ ಮುಖಂಡ ಗುರುಮೂರ್ತಿ ತಿಳಿಸಿದ್ದಾರೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಗುರುಮೂರ್ತಿರವರು, ತುಮಕೂರು ಲೋಕಸಭಾ ಕ್ಷೇತ್ರದಿಂದ ರಾಜಸಿಂಹರವರು ಸ್ಪರ್ಧೆ ಮಾಡಲಿದ್ದು ಏಪ್ರಿಲ್ 3ರಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಅಂತ ತಿಳಿಸಿದ್ರು. ಪ್ರಧಾನಿ ಮೋದಿರವರ ಆಡಳಿತ ವೈಖರಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಗುರುಮೂರ್ತಿರವರು, ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಮತದಾರರು ತಿರಸ್ಕರಿಸಬೇಕು ಅಂತ ಕರೆ ನೀಡಿದ್ರು. ಹಾಗೆ ಇನ್ನೂ ಬಹಳಷ್ಟು ಹಿಂದೆ ಉಳಿದಿದೆ, ತಮ್ಮೆಲ್ಲರೂ ಗೊತ್ತಿದೆ. ಇಲ್ಲಿರ್ತಕ್ಕಂತ ಹಿಂದುಳಿದ ವರ್ಗಗಳ ಪರಿಸ್ಥಿತಿ ತೀರಾ ಶೋಚನೀಯ. ಎಲ್ಲ ಪಕ್ಷಗಳು ಈ ಕ್ಷೇತ್ರದಲ್ಲಿ ಬಲಾಢ್ಯರಿಗೆ ಟಿಕೆಟ್ ಕೊಡ್ತಾ ಇದೆ, ಯಾರು ಶೋಷಿತ ಸಮುದಾಯಗಳಿಗೆ ಟಿಕೆಟ್ ಕೊಡ್ತಾ ಇದೆ. ಆದ್ರಿಂದ ಬಹುಜನ ಸಮಾಜ ಪಕ್ಷ ಇವತ್ತು ಹಿರಿಯ ಹೋರಾಟಗಾರರು, ದಲಿತ ಪರ, ಅಲ್ಪಸಂಖ್ಯಾತರ ಪರ, ಹಿಂದುಳಿದ ಪರ, ಮರಳಿ ಮಹಿಳೆಯರ ಪರ, ರೈತರ ಪರ ಮತ್ತೆ ವಿದ್ಯಾರ್ಥಿಗಳ ಪರ ಹೋರಾಟ ಮಾಡುವಂತ ಇಡೀ ತನ್ನ ಜೀವನವನ್ನ 40 ವರ್ಷಗಳ ಕಾಲ ಬರೀ ಹೋರಾಟಕ್ಕೆ ಮುಡಿಬಿಟ್ಟು ಇಡೀ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಹೆಸರುವಾಸಿಯಾದಂತ ಜಯನ್ ರಾಜಸಿಂಹ ಅವರಿಗೆ ಬಹಳ ತೀರ ಹಿಂದುಳಿದ ತೀರ ಈ ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತಿ ಕೆಳಜಾತಿಯ ಒಬ್ಬ ಅಭ್ಯರ್ಥಿಗೆ ಹೋರಾಟಗಾರರಿಗೆ ಇವತ್ತು ಬಹುಜನ ಸಮಾಜ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿದೆ. ರಾಜ್ಯದ 28 ಕ್ಷೇತ್ರಗಳ ಪೈಕಿ 15 ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಅಂತ ತಿಳಿಸಿದ್ರು. ತುಮಕೂರಿನಲ್ಲಿ ಹಲವಾರು ಸಮಸ್ಯೆಗಳ ವಿರುದ್ಧ ಹೋರಾಟ ನಡೆಸಿಕೊಂಡು ಬಂದಿದ್ದಾಗಿ ಅಭ್ಯರ್ಥಿ ರಾಜಸಿಂಹರವರು ತಿಳಿಸಿದ್ರು. ಸಂಪೂರ್ಣವಾಗಿ ಬಹುಜನ ಸಮಾಜ ಪಾರ್ಟಿ ಅಲ್ಲಿ ಸಕ್ರಿಯವಾಗಿ ಈ 30 ವರ್ಷಗಳ ಕಾಲ ಏನು ಬಹುಜನ ಸಮಾಜ ಪಾರ್ಟಿ ಒಪ್ಕೊಂಡ್ವಿ, ಸಂಪೂರ್ಣವಾಗಿ ಈ ಸುದ್ದಿಗೋಷ್ಠಿಯಲ್ಲಿ ಗೋಪಾಲ್, ಶಿವಕುಮಾರ್, ಬೆಲ್ಲದಾಮಡು ಶಿವಣ್ಣ, ವೀರಖ್ಯಾತಯ್ಯ ಮತ್ತಿತರರು ಹಾಜರಿದ್ರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ತುಮಕೂರು ನಗರದ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಸಿದ್ದಲಿಂಗೇಶ್ವರ ಶ್ರೀ ಆಶೀರ್ವಾದವನ್ನ ಪಡೆದಿದ್ದಾರೆ. ಗುರುಗಳ ಆಶೀರ್ವಾದ ಪಡೆಯಲು ಮಠಕ್ಕೆ ಬಂದಿದ್ದೇವೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದೇನೆ. ರ್ಯಾಲಿ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತೆ. ನಮ್ಮ ಎಂಎಲ್ಎಗಳೇ ನಮ್ಮ ಸ್ಟಾರ್ಗಳು. ಡೆಲ್ಲಿ ನಾಯಕರು, ಸಿಎಂ, ಡಿಸಿಎಂ ಅವರ ವೇಳಾಪಟ್ಟಿ ಇನ್ನೂ ನಿಗದಿಯಾಗಿಲ್ಲ. ಪ್ರತಿ ಕ್ಷೇತ್ರದಲ್ಲೂ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಗೋಬ್ಯಾಕ್ ಅಭಿಯಾನ ನಡೆದಿದೆ. ಮೊಯ್ಲಿ ಸಾಹೇಬ್ರ ಟೈಮ್ ಕೂಡ ಕೇಳಿದ್ದೇವೆ, ಅವರು ಕೂಡ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಬಂದು ಹೋಗ್ತಾರೆ. ಮೊಯ್ಲಿ ಅವರಿಗೆ ಯಾವುದೇ ಅಸಮಾಧಾನ ಇಲ್ಲ, ಯುವಕರಿಗೆ ಅವಕಾಶ ಸಿಕ್ಕಿದೆ, ನೀನು ಮುಂದೆ ಹೋಗಪ್ಪ ಅಂತ ನನಗೆ ಆಶೀರ್ವಾದ ಮಾಡಿದ್ದಾರೆ. ಶಿವಶಂಕರ್ ರೆಡ್ಡಿ ಅವರು ಕೂಡ ಹಿರಿಯ ನಾಯಕರು, ನಾಳಿನ ಕಾರ್ಯಕ್ರಮಕ್ಕೆ ಬರಬಹುದು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ರು. ಬುದ್ಧಿಗಳ ಒಂದು ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಚಿಕ್ಕಬಳ್ಳಾಪುರನೆಲ್ಲ ನಮ್ಮ ಶಾಸಕರುಗಳು, ನಮ್ಮ ನಾಯಕರುಗಳೆಲ್ಲ ಬಂದು ಅವರ ಆಶೀರ್ವಾದದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮ, ನಾಳೆ ನಾಮಿನೇಷನ್ ಮಾಡ್ತಾ ಇದ್ದೀವಿ 3 ಗಂಟೆಗೆ, ಸಾರಿ 1:30 ರಿಂದ 3 ಗಂಟೆಗೆ, ಅದಕ್ಕೆ ಅವರ ಆಶೀರ್ವಾದ ತೊಗೊಂಡು ಅವ್ರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಒಂದು ನಂಬಿಕೆ ನಮಗಿದೆ. ಸ್ವಾಮಿಗಳ ಒಂದು ಪ್ರೇಯರ್ಗಳ ಜೊತೆ ನಾವು ಶುರು ಮಾಡ್ತಾ ಇದ್ದೀವಿ. ನಮ್ಮ ಸ್ಟಾರ್ಗಳೆಲ್ಲ, ನಮ್ಮ ಎಮ್ ಎಲ್ ಎಗಳೇ, ನಮ್ಮ ನಾಯಕರುಗಳೇ, ಮೋಸ್ಟ್ಲಿ ಡೆಲ್ಲಿ ನಾಯಕರುಗಳು, ಸಿ ಎಂ, ಡಿ ಸಿ ಎಂಗಳದು ಇನ್ನೂ ಸ್ಕೆಡ್ಯೂಲ್ ಫಿಕ್ಸ್ ಆಗಿಲ್ಲ, ಆಗ್ತಿದ್ದಂಗೆ ಒಂದು ಪ್ರೆಸ್ ರಿಲೀಸು ಮಾಡಿಸ್ತೀವಿ, ಅದ್ರ ಮುಖಾಂತರ ನಾಯಕರುಗಳೆಲ್ಲ ಬರ್ತಾರೆ ಅಲ್ಲಿ. ನಾವು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರ ವಿರುದ್ಧ ಒಂದು ಗೋಬ್ಯಾಕ್ ಅಭಿಯಾನ ಮಾಡ್ಕೊಂಡಿದ್ದಾರೆ ಅವರೇ. ಸೊ ಅದನ್ನೆಲ್ಲ ಆಗೋವರೆಗೂ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರೆಲ್ಲ ಕಾಯ್ತಾ ಇದ್ದೀವಿ, ಅದನ್ನು ಮುಗಿಸ್ಕೊಂಡು ಮತ್ತಿತ್ತ ಒಂದು ಪ್ರೋಗ್ರಾಮ್ಗಳು ಶುರು ಮಾಡ್ಕೊತೀವಿ. ಸಾಹೇಬ್ರಿಗೆ ಟೈಮ್ ಕೇಳಿದ್ದೀವಿ, ಸಾಹೇಬ್ರು ಮೋಸ್ಟ್ಲಿ ಸಾಹೇಬ್ರು ಬಂದು ಹೋಗ್ತಾರೆ. ಏ ಇಲ್ಲ ಇಲ್ಲ, ಮೊಯ್ಲಿ ಸಾಹೇಬ್ರಿಗಂತೂ ದಿಟ್ಟವಾಗಿ ಆಶೀರ್ವಾದ ಮಾಡಿ ಮುಂದೆ ಹೋಗಪ್ಪ, ಯುವಕರಿಗೆ ಒಂದು ಅವಕಾಶ ಇದೆ ಅಂತ ಹೇಳಿ, ಯಾಕಂದರೆ ಅವ್ರಿಗೂ ನಮ್ಮ ಹೈಕಮಾಂಡ್ಗೂ ಕಾನ್ವರ್ಸೇಷನ್ಗಳಲ್ಲಾಗಿದೆ, ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ನಮ್ಮ ಪ್ಲೆನರಿ ಡಿಸ್ಕಸ್ ಆದಮೇಲೆ ಈ ಒಂದು ನಿರ್ಧಾರ ಬಂದಿರೋದು. ಶಿವಶಂಕರ ರೆಡ್ಡಿ ಸಾಹೇಬರು ಬಹಳಷ್ಟು ಇದರ ಆಗಿದ್ದಾರೆ, ಇವತ್ತಿನ ನಾಳೆ ಮುಂಚೆ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ. ಸರ್, ಸುಧಾಕರ್ ಅವ್ರನ್ನ ನಮ್ಮ ಒಪೊನೆಂಟ್ನ ಸೋಲ್ಸೋಕ್ಕೆ ಬಿ ಜೆ ಪಿ ಕಾರ್ಯಕರ್ತೆ ತಂತ್ರ ಮಾಡ್ಕೊಂಡಿದ್ದಾರೆ, ಜನನೇ ತಂತ್ರ ಮಾಡ್ಕೊಂಡಿದ್ದಾರೆ. ನಂಬ್ತಿರೋ ಬಿಡ್ತಿರೋ ದಿನಕ್ಕೆ ಆ ಫೋನ್ಗಳೇ ಹೆಚ್ಚು, ಅವ್ರನ್ನ ಈ ನಮ್ಮ ಜಿಲ್ಲೆಯಲ್ಲಿ ಬಿಟ್ಕೊಡ್ಬಾರ್ದು ಅಂತ ಜನನೇ ಹೇಳ್ತಾ ಇದ್ದಾರೆ. ನಮಗಲ್ಲ, ನಮ್ಮ ನಾಯಕರುಗಳಿಗಾಗಲಿ, ಅವರವ್ರು ಬೇರೆ ಬೇರೆ ಲೀಡರ್ಗಳು ಟಚ್ಚಲ್ಲಿ ಇದ್ದಾರೆ, ಆದಷ್ಟು ಬೇಗ ಮುಂದೆ ಒಂದು 2 ವಾರದಲ್ಲಿ ಎಲ್ಲ ಫೈನಲೈಸ್ ಆಗುತ್ತೆ. ಆಗಲೇ ಕೆ ಪಿ ಬಚ್ಚೇಗೌಡರು ಬಹಳಷ್ಟು ನಾಯಕರುಗಳಿಗೆ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಬೇರೆ ನಾಯಕರುಗಳು
ಡಿಸ್ಕಸ್ಗಳು ಮಾಡಿ ಸ್ಲೋಗೆಲ್ಲ ಸೇರ್ಪಡೆಗಳಾಗ್ತಾ ಇದಾವೆ. ಸರ್ಕಾರ ತ್ವರಿತವಾಗಿ ಗೋಶಾಲೆ ಮತ್ತು ಮೇವು ಬ್ಯಾಂಕ್ ಅನ್ನ ತೆರೆಯಬೇಕು ಅಂತ ಪಾವಗಡದ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಸ್ವಾಮಿ ಜಪಾನಂದಾಜಿ ತುಮಕೂರಿನಲ್ಲಿ ಒತ್ತಾಯಿಸಿದ್ದಾರೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮಿ ಜಪಾನಂದಾಜಿರವರು, ಭೀಕರ ಬರಗಾಲ, ಕೆರೆ ಬಾವಿಯಲ್ಲಿ ನೀರಿಲ್ಲದೆ ಬತ್ತಿ ಹೋಗಿದ್ದು 38-40 ಡಿಗ್ರಿ ತಾಪಮಾನ ಇರುವ ಈ ಪ್ರದೇಶದಲ್ಲಿ ದನ ಕರುಗಳಿಗೆ ನೀರು ಮೇವು ಇಲ್ಲದೆ ಹೀನಾಯ ತಲುಪಿದ್ದು, ಇದರ ನಿವಾರಣೆಗಾಗಿ ಜನವರಿ 12 ಉಚಿತ ಮೇವು ವಿತರಣಾ ಕಾರ್ಯ ಆರಂಭಿಸಿದ್ದಾಗಿ ತಿಳಿಸಿದರು. ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಸುಧಾಮೂರ್ತಿರವರ ಪ್ರಾಯೋಜಕತ್ವದಲ್ಲಿ ಉಚಿತ ಮೇವು ವಿತರಣಾ ಕೇಂದ್ರ ಆರಂಭಿಸಿದ್ದು 6,000 ರಾಸುಗಳಿಗೆ ಮೇವು ನೀಡಲಾಗಿದೆ ಅಂತ ತಿಳಿಸಿದರು. ದನ ಕರುಗಳು ಸೇರಿದಂತೆ ಪ್ರಾಣಿ ಪಕ್ಷಿಗಳು ಹಸಿವಿನಿಂದ ಪ್ರಾಣ ಬಿಡುವ ಸ್ಥಿತಿ ತಲುಪಿದ್ದು, ಸರ್ಕಾರವು ಕೂಡಲೇ ತುರ್ತು ಸೇವಾ ಯೋಜನಾ ಅಡಿಯಲ್ಲಿ ಪಾವಗಡ, ಚಳ್ಳಕೆರೆ, ಚಿತ್ರದುರ್ಗ, ಮೊಳಕಾಲ್ಮೂರು ಈ ಭಾಗಗಳಲ್ಲಿ ಗೋಶಾಲೆ ತೆರೆಯಬೇಕು ಅಂತ ಸ್ವಾಮೀಜಿ ಒತ್ತಾಯಿಸಿದರು. ಚಿತ್ರದುರ್ಗ, ಮೊಳಕಾಲ್ಮೂರು, ಪಾವಗಡ, ಪರಶುರಾಂಪುರ ಆ ಪ್ರದೇಶಗಳಲ್ಲೆಲ್ಲ ಹಗಲು ರಾತ್ರಿ ಓಡಾಡ್ತಾ ಇದ್ದೀನಿ. 1,000 ಹಸುಗಳಿಗೆ ಮೇವಿಲ್ಲದೆ ಇದು ಕರುಗಳ ಚಿತ್ರ, ಅವುಗಳಿಗೆ ಫೀಡ್ ಕೊಡ್ತಾ ಇದ್ದೀವಿ. ಇದು 40 ಡಿಗ್ರಿ ಭಯಂಕರ ಬಿಸಿಲಿನಲ್ಲಿ ಜಗಳೂರಿಂದ ಹೊಡ್ಕೊಂಬಂದಿದ್ದಾನೆ 280 ಹಸುಗಳನ್ನು. ಇದು ಬೆಳಗ್ಗೆ ಬಂದು ನಾವು ಕೊಡೋ ಹುಲ್ಗೋಸ್ಕರ ಜನ ನಿಂತಿರೋ ಒಂದು ಕ್ಯೂ ನಿಂತಿರೋ ಸ್ಥಳ ಚಿತ್ರ. ಈ ಹಸುಗಳು ಸ್ವಾಮಿ ಇದನ್ನು ತಗೊಂಡೋಗಿ ಕರ್ಕೊಂಬರೋದಕ್ಕೆ ಅಂತ ಆಶ್ರಮದಲ್ಲೇ ಬಿಟ್ಬಿಟ್ಟಿದ್ದಾರೆ 150 ಹಸುನ, ಅವುಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಈಗ ಈ ಥರದ ಚಿತ್ರಗಳು ಬೇರೆ 40 ಹಟ್ಟಿಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟು 15,000 ಹಸುಗಳಿಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ನಾನೀಗ ಬಂದಿದ್ದು ತಮ್ಮ ಮುಖೇನ, ಮಾಧ್ಯಮದ ಮುಖೇನ ಸರ್ಕಾರಕ್ಕೆ ಇರೋ ಸ್ಥಿತಿನ ವಾಸ್ತವಾಂಶವನ್ನು ತಿಳಿಸಿ ಆದಷ್ಟು ಜಾಗ್ರತೆಯಾಗಿ ಮೇವಿನ ಬ್ಯಾಂಕು, ಗೋಶಾಲೆ ಹಾಗೂ ನೀರಿನ ವ್ಯವಸ್ಥೆ ಮಾಡಿಕೊಡಿ ಈ ಪ್ರದೇಶಗಳಿಗೆ ಅಂತ ಕೇಳಕ್ಕೆ ಬಂದಿದ್ದೀನಿ. ಬಹುಶಃ ನಿಮ್ಮ ಮಾಧ್ಯಮ ಮಿತ್ರರ ಉತ್ಸುಕತೆ, ಉತ್ಸಾಹ, ಪ್ರಶ್ನೆಗಳ ಆ ಪ್ರವಾಹ ನೋಡಿದ್ರೆ ನಿಮ್ಮ ಹೃದಯವಂತಿಕೆ, ಹೃದಯ ವೈಶಾಲ್ಯತೆ ಗೊತ್ತಾಗುತ್ತೆ. ಬಹುಶಃ ನಾನು ಬಂದಿದ್ದ ಕೆಲಸ ನಾನು ಸಕ್ಸಸ್ ಆಗಿದೆ ಅಂತ ಭಾವಿಸ್ತೀನಿ. ದಯಮಾಡಿ ಎಲೆಕ್ಷನ್ ಅದ್ರ ಪಾಡ ನಡೀಲಿ, ಮೂಕ ಪ್ರಾಣಿಗಳಿಗೆ ಒಂದು ಜೀವದಾನವನ್ನು ಮಾಡಿ ಅಂತ ಬೇಡ್ಕೋತಾ ಇದ್ದೀನಿ. ನಮಸ್ಕಾರ. ಆಶ್ರಮದ ಮೂಲಕವೇ ಅರಣ್ಯ ಪ್ರದೇಶಕ್ಕೆ ಆಹಾರ, ಧಾನ್ಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಅಂತ ಸ್ವಾಮೀಜಿ ತಿಳಿಸಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಹಾಗೂ ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡ ತುಮಕೂರು ನಗರದ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಸಿದ್ಧಲಿಂಗೇಶ್ವರ ಶ್ರೀ ಆಶೀರ್ವಾದವನ್ನ ಪಡೆದಿದ್ದಾರೆ. ಇವತ್ತು ನಾವು ಕ್ಷೇತ್ರದ ದೇವಮೂಲೆ ಬಾಗೇಪಲ್ಲಿಯ ಗಡದಿಂ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಶುರು ಮಾಡಿದ್ದೇವೆ. ತುಂಬಾ ಬಿರುಸಾಗಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ನಡೀತಾ ಇದೆ. 8 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ನಮ್ಮ ಸರ್ಕಾರ ಕೊಟ್ಟ 5 ಗ್ಯಾರಂಟಿಗಳ ಪರಿಣಾಮ ಮತದಾರರಿಗೆ ಕಾಂಗ್ರೆಸ್ ಮೇಲೆ ಒಲವಿದೆ. ನಾವು ಎದುರಾಳಿ ಪಕ್ಷದ ಅಭ್ಯರ್ಥಿ ಹಾಗೂ ಮುಖಂಡರ ಬಗ್ಗೆ ಯಾವುದೇ ಚರ್ಚೆ ಮಾಡ್ತಿಲ್ಲ. ಅವರನ್ನ ಕೆಣಕುವ ಕೆಲಸಕ್ಕೂ ಹೋಗ್ತಿಲ್ಲ. ಅದು ಪ್ರಸ್ತುತವೂ ಅಲ್ಲ. ನಾವು ನಮ್ಮ ಸರ್ಕಾರ ಕೊಟ್ಟಿರುವ ಯೋಜನೆಗಳು ಹಾಗೂ ಜನಪರ ನಿಲುವುಗಳ ಬಗ್ಗೆ ಮಾತನಾಡಿದ್ದೇವೆ. ಸಿದ್ಧಗಂಗಾ ಮಠದಲ್ಲಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ವರದಿಗಾರರಿಗೆ ಹೇಳಿಕೆ ನೀಡಿದ್ದಾರೆ. ನಾವು ಅವ್ರ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು, ಅವ್ರ ಪಕ್ಷದ ಮುಖಂಡರ ಬಗ್ಗೆ ನಾವು ಯಾರು ಕೂಡ ಏನು ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ. ಕೆಣಕಂತ ಅಗತ್ಯನೂ ಇಲ್ಲ, ಅದು ಅಪ್ರಸ್ತುತ. ಇವಾಗ ನಾವಿವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ, ನಾವಿವತ್ತು ಜನಪರ ನಿಂತ್ಕೊಂಡಿರ್ತಕ್ಕಂಥದ್ದು, ಬಡವರ ಪರವಾಗಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು, ಕೇಂದ್ರದ ಕಡೆಯಿಂದ ತಾರತಮ್ಯ ಆಗ್ತಿರ್ತಕ್ಕಂಥದ್ದನ್ನು ಇವೆಲ್ಲವನ್ನೂ ಕೂಡ ನಾವು ಜನಕ್ಕೆ ತೋರಿಸಿದ್ರೆ ಅವರೇ ಹೋಲೈಕೆ ಮಾಡಿಕೊಂಡು ಅವರೇ ಇವತ್ತೊಂದು ಮನಸ್ಸು ನಿರ್ಧಾರಗಳನ್ನ ಮಾಡ್ಕೊಂಡು ಯಾರಿಗೆ ಮತ ಹಾಕ್ಬೇಕನ್ನೋದನ್ನು ಪ್ರಬುದ್ಧರಾಗಿದ್ದಾರೆ. ಇವತ್ತು ನಾವು ನೋಡಿದ್ರೆ ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ಪಾರ್ಲಿಮೆಂಟರಿ ಕ್ಷೇತ್ರಗಳಿಗೆ ನಾವು ಹೋಲೈಕೆ ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅನ್ಡಿಸೈಡೆಡ್ ವೋಟರ್ಗಳ ಸಂಖ್ಯೆ ಕಡಿಮೆ ಇದೆ. ಈಗಾಗಲೇ ತೀರ್ಮಾನ ಮಾಡಿದರೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾರಾಮಯ್ಯ ಅವ್ರ ಪರವಾಗಿ ಮತದಾನ ಮಾಡಬೇಕು, ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮತದಾರರು ಮಾಡಿದ್ದಾರೆ. ಇವತ್ತು ಬಚ್ಚೇಗೌಡರು ಇವತ್ತೇನಿದೆ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಪ್ರಾಥಮಿಕ ಸದಸ್ಯತ್ವಕ್ಕೆ ಇವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕೊಟ್ಟವರು ಇನ್ನು ಮುಂದಿನ ಬದುಕಲ್ಲಿ ಅವರು ಸ್ವತಂತ್ರವಾಗಿ ಏನು ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಒಂದು 50 ವರ್ಷದಿಂದ. ಆ ಜನಸೇವೆನ ಮುಂದುವರಿಸ್ಕೊಂಡು ಹೋಗ್ತಾರೆ, ಜನರ ಮಧ್ಯೆ ಇರ್ತಾರೆ, ಕಷ್ಟ ಸುಖಕ್ಕೆ ಆಗೋಗಿ ಬರ್ತಾರೆ. ಆದರೆ ಸಕ್ರಿಯವಾದಂಥ
ಒಂದು ಪಕ್ಷದ ಗುರುತಿನಲ್ಲಿ ಆ ರಾಜಕಾರಣನ ಅವರು ಇವತ್ತು ಕೈಬಿಟ್ಟಿದ್ದಾರೆ. ಇವತ್ತು ಲೋಕಸಭಾ ಚುನಾವಣೆ ಆದ ನಂತರ ಏನಾಗುತ್ತೆ ಅಂತೇಳಿ ಚರ್ಚೆ ಮಾಡಿ ಇವತ್ತೇನು ಅಗತ್ಯ ಇಲ್ಲ. ಇವತ್ತು ನಾವು ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಆದಂಥ ಲಕ್ಷ್ಮಣರಾಮಯ್ಯನವರ ಪರವಾಗಿ ನಾವು ಮತದಾನ ಮಾಡಬೇಕು ಅಂತೇಳಿ, ಆದ್ರಿಂದ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ತೊರೆದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಮುದ್ದಹನುಮೇಗೌಡ ಹಾಗೂ ಕಾಂಗ್ರೆಸ್ ಮುಖಂಡ ಬಾಲಾಜಿ ಕುಮಾರ್ ಅವರ ನೇತೃತ್ವದಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡರು. ಬಿಜೆಪಿ ಮತ್ತು ಜೆಡಿಎಸ್ನ ಮುಖಂಡರು ಪಕ್ಷವನ್ನ ತೊರೆದು ಇಂದು ಕಾಂಗ್ರೆಸ್ ಸೇರ್ಪಡೆಗೊಂಡರು. ಈ ವೇಳೆ ಮಾತನಾಡಿದ ಶಾಸಕ ಶ್ರೀನಿವಾಸ್, ದೇವೇಗೌಡರು ಲೋಕಸಭಾ ಚುನಾವಣೆಗೆ ಬರುತ್ತಾರೆ ಎಂಬುದರ ಬಗ್ಗೆ ಮಾಹಿತಿಯೇ ನಮಗೆ ಇರಲಿಲ್ಲ. ನಾನೊಬ್ಬ ಸಚಿವನಾಗಿದ್ದರೂ ನನಗೂ ಕೂಡ ಮಾಹಿತಿ ಇಲ್ಲದಂತೆ ನಡೆದುಕೊಂಡ್ರು. ಕೆಎನ್ ರಾಜಣ್ಣ ಅವರ ಮನೆಗೆ ಹೋಗೋಣ ಬನ್ನಿ ಅಂತ ಅಷ್ಟು ಪರಿಪರಿಯಾಗಿ ಕೇಳಿದ್ರು, ನನ್ನ ಮಾತಿಗೆ ಕಿವಿ ಕೊಡಲಿಲ್ಲ ದೇವೇಗೌಡರು ಅಂತ ತಿಳಿಸಿದ್ರು. ಯಾರು ನಾನೊಬ್ಬ ಕ್ಯಾಂಡಿಡೇಟ್ ಇವತ್ತು, ಈಗ ನನಗೆ ನಾನೇ ಹೇಳ್ತಾ ಇದ್ದೀನಿ, ನಾನೇ ಫೋನ್ ಆಗ್ತಾ ಇದ್ದೀನಿ, ಇವನಿಗೆ ಹೇಳ್ತಾ ಇದ್ದೀನಿ, ಇವ್ನು ನಮ್ಗೆ ಸಂಬಂಧ, ಇವನಿಗೆ ಮಾಡಪ್ಪ ಅಂತ ಹೇಳಿದ್ದೀನಿ, ನನಗೆ ಮಾಡಿಲ್ಲ ಮುದ್ದನಮೇಗೌಡ ಮಾಡಪ್ಪ ಅಂತ ಹೇಳಿದ್ದೀನಿ. ಆ ಥರ ಇಡೀ ಕ್ಷೇತ್ರದಾಗೆ ಒಂದು 150-200 ಫೋನ್ ಹಾಕಿದ್ದೀನಿ ನಾನು, ನನಗೆ ಮಾಡಲಿಲ್ಲ ಆಯಿತು ಮುದ್ದನಮೇಗೌಡ ಮಾಡಪ್ಪ ಅಂತ ಹೇಳಿ. ನಮ್ಮ ಧ್ಯೇಯ ಏನಿರುತ್ತೆ ಚುನಾವಣೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ನಾವು ಏನಾದರೂ ಮಾಡಿ ಈ ಚುನಾವಣೆ ಗೆಲ್ಲಬೇಕು, ನಮ್ಮ ನಾವು ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದು ನಮಗಿರುತ್ತೆ. ಆ ಕಳಕಳಿ ದೇವೇಗೌಡರಿಗೆ ಇಲ್ಲ ಅಂತಂದರೆ, ದೇವೇಗೌಡರು ಎಲೆಕ್ಷನ್ ನಿಂತ್ಕೊಂಡು ಇದೇ ಇವ್ರ ಮಗ ಮಂಜು ಮನೆಗೆ ಹೋಗ್ತಾರೆ, ಇನ್ನೊಬ್ಬರು ಮನೆಗೆ ಹೋಗ್ತಾರೆ, ಇರ್ತಕ್ಕಂಥ ಮನೆಗೆಲ್ಲ ಹಾಸನದಲ್ಲಿ ಹೋಗ್ತಾರೆ, ರೇವಣ್ಣ ಪ್ರತಿಯೊಬ್ಬರು ಮನೆಗೆ ಹೋಗಿದ್ದರು, ಸಿದ್ದರಾಮಣ್ಣ ಮನೆಗೆ ಬಂದು ಖಾಲಿ ಬೀಳ್ತಾರೆ. ಇವ್ರು ಅಟ್ಲೀಸ್ಟ್ ಬಂದು ಟೀ ಕುಡ್ಕೊಂಡು ಹೋಗಿಂತ ಅಂದರೆ ದೇವೇಗೌಡರು ಬರಲಿಲ್ಲ ಅಂತಂದರೆ, ದೇವೇಗೌಡರು ಅಟ್ಲೀಸ್ಟ್ ಆಯಿತು ಮುದ್ದನಮೇಗೌಡರು ಫೋನಲ್ಲಿ ಮಾತಾಡೋವಷ್ಟು ಸೌಜನ್ಯ ಇಲ್ಲ ಅಂದರೆ ಮಗು ಮುದ್ದನಮೇಗೌಡರು ಸೋಲ್ಸಿರು ಅಂತ ಮುದ್ದನಮೇಗೌಡ ಸೋಲ್ಸ್ತಾ ಅಂತ ಹೆಂಗೆ ಹೇಳ್ತಾರೆ. ಕೇವಲ ಇವೆಲ್ಲ ಅಪಪ್ರಚಾರಕ್ಕೋಸ್ಕರ ಹೇಳ್ತಕ್ಕಂಥದ್ದು, ವಕೀಲರನ್ನ ಬೈಫರ್ಕೇಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು, ವಕೀಲರು ಮುದ್ದನಮೇಗೌಡರು ಓಟ್ ಹಾಕಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಈ ಅಪಪ್ರಚಾರ ಮಾಡಿರ್ತಕ್ಕಂಥದ್ದು. ಅವರು ಬುದ್ಧಿವಂತರವರೇ, ವಕೀಲರೇ ಅಂತ ದಡ್ರಲ್ಲ, ಬುದ್ಧಿವಂತರವರೇ ಈ ರಾಜ್ಯದಲ್ಲಿ, ಅವರು ಕೂಡ ಈ ರಾಜ್ಯ ಆಳಿರ್ತಕ್ಕಂಥ ಬುದ್ಧಿ ಇದೆ. ಒಬ್ಬರೇ ಗೌಡ್ರಲ್ಲ, ಒಬ್ಬರೇ ಗೌಡ್ರು ಅಂತ ಏನಲ್ಲ, ಎಲ್ಲರೂ ನಾನೇನು ಗೌಡಲ್ವ, ನಾನ್ಯಾರು ಇವ್ರು ಯಾರು ಅವರು ಗೌಡ್ರಲ್ವ, ಇವೆಲ್ಲ ಸುಮ್ಮನೆ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಜಾತಿ ಮೇಲೆ ಅಪಪ್ರಚಾರ ಮಾಡೋಕ್ಕೆ, ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ತ್ಯಜೋದೆ ಮಾಡೋಕ್ಕೆ. ಲೋಕಸಭಾ ಅಭ್ಯರ್ಥಿ ಮುದ್ದನಮೇಗೌಡ ಮಾತನಾಡಿ, ದೇವೇಗೌಡರು ಚುನಾವಣೆಗೆ ನಿಂತಾಗ ನಾನು ಎಲ್ಲಿಯೂ ಸಹ ದೇವೇಗೌಡರಿಗೆ ಮತ ಹಾಕಬೇಡಿ, ಅಥವಾ ಅವರ ವಿರುದ್ಧ ನಡೆದುಕೊಂಡಿರುವ ಬಗ್ಗೆ ಒಂದಿಷ್ಟು ಸಾಕ್ಷ್ಯನ ನೀಡಿದ್ರೆ ದೇವೇಗೌಡರನ್ನ ನಾನು ಸೋಲಿಸಿದ್ದೇನೆ ಎಂದು ಒಪ್ಪಿಕೊಳ್ಳಬಹುದು. ಅದನ್ನ ಬಿಟ್ಟು ಚುನಾವಣೆ ಬಂದ ಸಂದರ್ಭದಲ್ಲಿ ಈ ರೀತಿ ಬೇಕಾಬಿಟ್ಟಿಯಾಗಿ ಜೆಡಿಎಸ್ ಪಕ್ಷದ ಮುಖಂಡರು ನಾಯಕರು ಮಾತನಾಡುತ್ತಿರುವುದು ನೋಡಿದಾಗ ಬೇಸರವಾಗುತ್ತೆ ಹೀಗಂತ ತಿಳಿಸಿದ್ರು. ಮಾಡಿಲ್ಲ, ನಾನು ಸಣ್ಣ ಅನುಮಾನ ಬಂದಾಗ ಅದನ್ನ ಪರಿಹರಿಸ್ಕೊಳ್ಳಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಮಾಣ ಮಾಡಿರುವಂತ ಮನುಷ್ಯ. ಆದ್ರಿಂದ ಇಂಥ ಸಣ್ಣ ತರದ ನೀಚ ರಾಜಕಾರಣವನ್ನು ಮಾಡಿ ನನ್ನ ಮೇಲೆ ಗುಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ನನಗೆ ಗೊತ್ತಿದೆ ಅತ್ಯಂತ ಪ್ರಬುದ್ಧ ಮತದಾರರು ತುಮಕೂರು ಜಿಲ್ಲೆಯ ಜನ, ಎಲ್ಲನೂ ನೋಡ್ತಾವ್ರೆ. 5 ವರ್ಷ ಸುಮ್ಮನೆ ಇದ್ಬಿಟ್ರಿ, ನನ್ನ ಹೆಸರು ಹೇಳ್ತಿರಲಿಲ್ಲ, ಈಗ ಶುರು ಮಾಡಿದ್ದೀರಿ ಮುದ್ದನಮೇಗೌಡ ಸೋಲಿಸ್ತಾ. ಮುದ್ದನಮೇಗೌಡ ನಾನು ಎಂಥ ಯಾವ ಮಾತಾಡಿದೀನಿ ಗೊತ್ತಾ, ಇಂಥ ನಮ್ಮ ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಬಂದು ನಿಂತಿದ್ದಾರೆ, ಯಾವುದೇ ಸಣ್ಣ ತೊಂದರೆ ಆಗಬಾರ್ದು ಅವ್ರಿಗಾದ್ರೆ, ನಾವು ನಮಗೆ ಅವಮಾನ ಆಗುತ್ತೆ, ನಾವು ತಲೆ ತಗ್ಸ್ಬೇಕಾಗುತ್ತೆ ಅನ್ನೋ ಮಾತನಾಡಿದ್ದೀನಿ. ಇದರಿಂದ ಇಂಥವೆಲ್ಲ ನೀವು ಮೆರಿಟ್ ಮೇಲೆ ಕೇಳ್ರಿ, ನಿಮ್ಮ ಕ್ಯಾಂಡಿಡೇಟ್ ಯಾರು, ನೀವು ಈಗಿರೋ ಎಂ ಪಿ ಅವರು ಏನು ಕೆಲಸ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಅದ್ರ ಮೇಲೆ ಕೇಳಿ, ಈಗಿರೋ ಕ್ಯಾಂಡಿಡೇಟ್ಗಳು ಈ ಜಿಲ್ಲೆಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನಿದ್ರೆ ಅದನ್ನು ಹೇಳಿ, ಮೆರಿಟ್ ಮೇಲೆ ಹೇಳಿ. ನೀವು ಸುಮ್ಮನೆ ಮುದ್ದನಮೇಗೌಡ ಹಂಗೆ ಮಾಡ್ದೆ ಹಿಂಗೆ ಮಾಡ್ದ ಅಂತ ಸುಮ್ಮನೆ ಈಗ ಜನಗಳಿಗೆ ಕಿವಿಗೆ ಹೋಗಬೇಕಂದ್ರೆ ಜನ ತುಮಕೂರು ಜಿಲ್ಲೆ ಜನ ಬಹಳ ಪ್ರಬುದ್ಧರಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್, ನರಸಿಂಹಯ್ಯ, ಶಿವಕುಮಾರ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಜಗನ್ನಾಥ್, ಅಶೋಕ್, ಸಲೀಂ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಹಲವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡರು. ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ತಮ್ಮ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸಿದ್ದಕ್ಕೆ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಚಾಮರಾಜನಗರ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಡಿಸಿ ಶಿಲ್ಪನಾಗ್ ಅವರಿಗೆ ಇಂದು ದೂರು ನೀಡಿದ್ದಾರೆ. ಕೊಳ್ಳೆಗಾಲ ಕಾಂಗ್ರೆಸ್ ನಾಯಕರು ಒಂದು ಬಹಿರಂಗ ಸಭೆಯಲ್ಲಿ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ, ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ, ಕೆ ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಎನ್ ಮಹೇಶ್, ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಚಾಮರಾಜನಗರ ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಶಿಲ್ಪನಾಗ್ನವರಿಗೆ ದೂರು ನೀಡಿದ್ದೇನೆ. ಕಳೆದ 4 ದಿನಗಳ ಹಿಂದೆ ಕೊಳ್ಳೆಗಾಲದಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಬಹಿರಂಗ ಸಭೆಯನ್ನ ನಡೆಸಿದ್ರು. ಅದರಲ್ಲಿ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ ನಮ್ಮ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಬಹಳ ಕೀಳಾಗಿ ಮಾತನಾಡಿದ್ದಾರೆ, ಅಲ್ಲದೆ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ.
ಈ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ವಿಡಿಯೋ ನೋಡಿದ ಬಳಿಕ ನಂಜುಂಡಸ್ವಾಮಿ ಮಾತನಾಡಿರುವುದು ಗೊತ್ತಾಯಿತು. ಇದು ನನ್ನ ಮಾನಹಾನಿ ಮಾಡುವಂತಹ ಹೇಳಿಕೆ, ಆದ್ದರಿಂದ ಕಾನೂನುಬದ್ಧವಾಗಿ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದೇನೆ ಅಂತ ತಿಳಿಸಿದ್ದಾರೆ. ನಮ್ಮ ಜೊತೆಲಿ ಇಟ್ಕೊಂಡು ನಮ್ಮ ನಾಯಕರ ಜೊತೆಗೆ ಹೋಗಿ ಅವರಿಗೆ ಲೀಡರ್ಶಿಪ್ ಕೊಟ್ಟಿದ್ರು ಅಷ್ಟೇ. ಆತ ಯಾವತ್ತೂ ಜನಪರವಾದ ಕೆಲಸ ಮಾಡೋನಲ್ಲ. ಆತನಲ್ಲಿ ಅನೇಕ ವಿದ್ಯೆಗಳಿದೆ. ಆ ವಿದ್ಯೆಗಳಿಗೆ ನೀವು ಅದಕ್ಕೆ ಬುದ್ಧಿ ಕಲಿಸಬೇಕಾಗಿದೆ. ಇವತ್ತು ಬಾಲರಾಜು ನಮಗೆ ಲೆಕ್ಕಕ್ಕೇ ಇಲ್ಲ. ಹಂಗಂತ ನೀವು ಕೂತ್ಕೊಳ್ಳಬಾರ್ದು. ಅವರ ಜೊತೆ ಇರ್ತಕ್ಕಂಥವ್ರು ಇನ್ನೊಬ್ಬ ನಮ್ಮ ಸಮಾಜಘಾತಕ ವ್ಯಕ್ತಿ ಯಾರಾದ್ರು ಇದ್ರೆ ಸನ್ಮಾನ್ಯ ನಮ್ಮ ಮಾಜಿ ಶಾಸಕರಾದಂಥ ಮಹೇಶ್ ಅವರು. ಅವ್ರು ಏನು ಹೇಳಿದ್ದಾರೆ ಸ್ವಾಮಿ, ವಿದ್ಯಾರ್ಥಿಗಳಿಗೆ ಏನು ಈ ಸರ್ಕಾರ ಏನೂ ಮಾಡ್ತಾ ಇಲ್ಲ ಅಂತಂದರು. ಅಯ್ಯೋ ಪುಣ್ಯಾತ್ಮ, ನೀನು ಸಾಮಾನ್ಯನು ಶಿಕ್ಷಣ ಸಚಿವರಾಗಿದ್ದೀಯಪ್ಪ, ಆ ವಿದ್ಯಾರ್ಥಿಗಳ ಶೂ ಮತ್ತು ಸಾಕ್ಸ್ ಕೊಡೋದ್ರಲ್ಲಿ 30 ಕೋಟಿ ದುಡ್ಡು ಹೊಡ್ಕೊಂಡು ನಿನ್ನ ಜಾಗನೇ ಖಾಲಿ ಮಾಡಿಬಿಟ್ಟೆ ಪುಣ್ಯಾತ್ಮ. ಹಾಗಾಗಿ ನಿನ್ನಿಂದ ನಮಗೇನು ಕಲಿಯುವಂಥದ್ದೇನಿಲ್ಲಪ್ಪ. ಹಾಗಾಗಿ ನೀನು ಹಾಳಾಗಾಯ್ತು, ಈಗ ಬಾಲರಾಜನ ಹಾಳು ಮಾಡೋಕ್ಕೆ ಹೋಗಿದ್ದಿ, ಅದ್ರ ಜೊತೆಲಿ ನಿಮ್ಮ ಪಕ್ಷವೂ ಎಕ್ಕೊಟ್ಟು ಹೋಗ್ತದೆ ಅಂತೇಳಿ ನಾವೆಲ್ಲರೂ ಕೂಡ ಜಾಗೃತಿಯಿಂದ ಇರಬೇಕಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ಬೆಳವಡಿ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಹಾಕಲಾದ ಚೆಕ್ಪೋಸ್ಟ್ಗಳಿಗೆ ಮೇಲಧಿಕಾರಿಗಳು ಭೇಟಿ ನೀಡಿದ್ದು ಕರ್ತವ್ಯ ಲೋಪವಾಗದಂತೆ ಎಚ್ಚರ ವಹಿಸಲು ಸೂಚನೆ ನೀಡಿದ್ದಾರೆ. ನಿನ್ನೆಯ ದಿನ ಚೆಕ್ಪೋಸ್ಟ್ ಸಿಬ್ಬಂದಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಬೇಜವಾಬ್ದಾರಿತನ ಕೆಲಸ ಮಾಡುತ್ತಿರುವ ಬಗ್ಗೆ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು. ಸುದ್ದಿ ಪ್ರಸಾರವಾದ ಮರುದಿನವೇ ಚೆಕ್ಪೋಸ್ಟ್ಗಳಿಗೆ ಭೇಟಿ ನೀಡಿದ ಮೇಲಧಿಕಾರಿಗಳು ಕರ್ತವ್ಯ ಲೋಪ ಆಗದಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಫುಲ್ ಅಲರ್ಟ್ ಆಗಿರುವ ಚುನಾವಣಾ ಅಧಿಕಾರಿಗಳು ಎಲ್ಲಾ ವಾಹನಗಳನ್ನು ಪರಿಶೀಲನೆ ಮಾಡಿ ಕಳುಹಿಸುತ್ತಿರುವ ದೃಶ್ಯ ಕಂಡುಬಂದಿದೆ. ಇನ್ನು ಮುಂದೆ ಚೆಕ್ಪೋಸ್ಟ್ ಸಿಬ್ಬಂದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ವಾಹನಗಳನ್ನು ತಪಾಸಣೆ ಮಾಡುವ ಜಾಗದಲ್ಲಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಸರಿಯಾದ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ. ಈರನ್ಗೌಡ ಪಾಟೀಲ್, ಅಮೋಕ್ ಟಿವಿ, ಬೈಲಹೊಂಗಲ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.